ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಇವತ್ತು ನಿಮ್ಮ ಜೊತೆಗೆ ರೆಸಿಪಿನ ಶೇರ್ ಮಾಡಿದ್ದೀನಿ, ಮಾವಿನಕಾಯಿ ಚಿತ್ರಾನ್ನ ಯುಗಾದಿ ಸ್ಪೆಷಲ್ಲು. ನಾನು ಎಲ್ಲ ಯುಗಾದಿ ಹಬ್ಬ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡ್ರಿ. ಯಾಕಪ್ಪ ಅಂದರೆ ನಾನು ಯುಗಾದಿ ದಿನ ಚಿತ್ರಾನ್ನ ಮಾಡಿರಲಿಲ್ಲ. ನಮ್ಮ ಮನೇಲಿ ಚಿತ್ರಾನ್ನ ಅಷ್ಟಾಗಿ ಇಷ್ಟಪಡೋಂಗಿಲ್ಲ, ಹಾಗಾಗಿ ನಾನು ಚಿತ್ರಾನ್ನ ಮಾಡೋದೇ ಕಡಿಮೆ. ಬಟ್ ಇವತ್ತೇನು ಸಾಂಬಾರಿಗೆ ಏನು ರೆಡಿ ಮಾಡ್ಕೊಂಡಿರಲಿಲ್ಲ, ಸೊ ಮಾವಿನಕಾಯಿ ಇತ್ತಲ್ಲ, ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಜೊತೆ ಒಂದು ಕ್ಲಿಪ್ಪನ್ನು ಶೇರ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ. ಮೇನ್ ಇಂಗ್ರೀಡಿಯೆಂಟ್ಸು ಮಾವಿನಕಾಯಿ ತುರಿ, ಒಂದಿಷ್ಟೇಷ್ಟು ತುರಿದಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಕರಿಬೇವು, ಸಾಸಿವೆ, ಜೀರಿಗೆ, ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ. ಬೆಳಗಡ್ಡೆ ಮತ್ತು ಒಂದು ಹಸಿಮೆಣಸಿನ್ಕಾಯಿನ ನೀಟಾಗಿ ಕುಟ್ಟಿಟ್ಕೊಂಡಿದ್ದೀನಿ. ಚಿತ್ರಾನ್ನಕ್ಕೆ ಈ ಥರ ಕುಟ್ಟಿ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ಟೇಸ್ಟಿ ಆಗುತ್ತೆ. ಅದಕ್ಕೆ ಮತ್ತು ಇಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಪುಡಿ, ಈರುಳ್ಳಿ. ಈಗ ಒಗ್ಗರಣೆ ಮಾಡೋಕ್ಕೆ ಹೇಗೆ ಅಂತೇಳ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡ್ರಿ, ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಬಾಣಲಿಗೆ ಎಣ್ಣೆ ಹಾಕಿ. ಈಗ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಿಟಪಟ ಅಂತ ಸಿಡಿಲಿ ಇವು ನೋಡಿ. ಎಣ್ಣೆ ಬಿಸಿ ಆದಮೇಲೆ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ ಸಿಡಿಯುತ್ತಾ ಇದ್ದಾವೆ. ಸಾಸಿವೆ ಸಿಡಿದ್ಮೇಲೆ ಜೀರಿಗೆ ಸ್ವಲ್ಪ ಕರಗಾದ್ಮೇಲೆ ಒಗ್ಗರಣೆ ಕೊಡೋದ್ರಿಂದ ತುಂಬ ಟೇಸ್ಟಿ ಇರುತ್ತೆ. ಯಾವುದೇ ಆದ್ರೂ ಸಾಸಿವೆ ಜೀರಿಗೆ ಸ್ವಲ್ಪ ಸಿಹಿಯೋ ಥರ ಸ್ಮೆಲ್ ಬರ್ತಿದ್ದಾವೆ ಅಂದಾಗ ಒಗ್ಗರಣೆ ಹಾಕಬೇಕು. ನೋಡಿರಿ, ನಾನು ಬಾಣಲಿ ಈ ಥರ ಅಂತ ಇದ್ದೀನಿ. ನೋಡಿ, ಸಾಸಿವೆ ಸಿಡಿತಾ ಇದ್ದಾವೆ. ಈ ಟೈಮಿಗೆ ನಾನು ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಇವು ಕರ್ರಗಾಗಲಿ, ಸ್ವಲ್ಪ ಬಾಡಿಸ್ಕೊಂಡ್ರೆ ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕುವಾಗ ಬಾಡಿಸ್ತೀವಲ್ಲ ಸರಿ ಹೋಗುತ್ತೆ. ಸ್ವಲ್ಪ ಇದು ಸ್ವಲ್ಪ ಅಷ್ಟೇ ಕರ್ರಗಾಗೋ ಥರ ಈ ಥರ ಬಾಡಿಸಿದ್ರೆ ಸಾಕು. ನೋಡಿರಿ, ಒಂದೆರಡು ಸೆಕೆಂಡ್ ಬಿಟ್ಟು ಮತ್ತೆ ನಾನು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಕುಟ್ಟಿದ್ನಲ್ಲ ಅದು ಹಾಕ್ತಿದ್ದೀನಿ. ಒಂದು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿರೋದು ಹಾಕ್ತಾ ಇದ್ದೀನಿ. ಪೇಸ್ಟು, ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಅನ್ನ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಅನ್ನ ತೋರಿಸ್ಲಿಲ್ಲ. ಯಾಕಂದರೆ ಇಲ್ಲಿನ ಕುಕ್ಕರ್ ಕೂಗ್ತಿಟ್ಟಿದ್ದೀನಿ, ಅನ್ನ ಬಿಸಿ ಇದೆ. ಈ ಥರ ಪುಳಿಯೋಗರೆ ಮಾಡುವಾಗ ಮತ್ತು ನಾವು ಚಿತ್ರಾನ್ನ ಕಲಸುವಾಗ ಅನ್ನ ಬಿಸಿ ಇದೆ ಕಲಿಸ್ಬಾರ್ದು, ಚೆನ್ನಾಗಿರಲ್ಲ. ಅದು ತಣ್ಣಗಾದ್ಮೇಲೆ ಕಲಸ್ರಿ. ನಾನು ಮತ್ತೆ ಈಗ ವಿಸಿಲ್ ತೆಗೆದ್ಬಿಟ್ಟು ಅನ್ನ ತಣ್ಣಗಾಗ್ಬಿಡ್ತೀನಿ. ನೋಡಿರಿ, ನಾನೀಗ ಉಳ್ಳಾಗಡ್ಡೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೆಂಪಾಗುತ್ತಲ್ಲ ಬಾಡಿಸ್ಕೋಬೇಕು ಉಳ್ಳಾಗಡ್ಡೆನ. ಈಗ ಹಸಿ ಕರಿಬೇವು, ನಾನಿನ್ನ ನೆನ್ನೆ ತಂದಿಟ್ಟಿದ್ದೆ ಕರಿಬೇವು, ಬಿಸಿಲಿಗೆ ಒಣಗಿ ಬಿಟ್ಟಾಯ್ತದು. ನೋಡ್ರಿ, ನಾನು ಒಂದು ಚಿಟಿಗೆ ಅರಶಿನ ಪುಡಿ ತೊಗೊಂಡಿದ್ನಲ್ಲ, ಅರಶಿನ ಪುಡಿ ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ, ನೋಡ್ಕೊಂಡು ಹಾಕ್ಕೋಬೇಕು. ನಾನು ಆಗಲೇ ಅನ್ನಕ್ಕೆ ರುಚಿಗೆ ತಕ್ಕಷ್ಟು ಹಾಕಿಟ್ಟಿದ್ದೀನಿ, ಏನು ಸ್ವಲ್ಪ ಈರುಳ್ಳಿ ಬೇಯೋಕ್ಕೋಸ್ಕರ ಉಪ್ಪು ಹಾಕ್ತಾ ಇದ್ದೀನಿ ಅಷ್ಟೇ. ನೋಡ್ಕೊಂಡು ಹಾಕ್ಕೋಬೇಕು ಉಪ್ಪು, ಯಾಕಂದರೆ ನಾವು ಅನ್ನಕ್ಕೂ ಸಹ ಹಾಕಿರ್ತೀವಿ ಮತ್ತು ಒಗ್ಗರಣೆಗೂ ಹಾಕಿದರೆ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಈಗ ಉಳ್ಳಾಗಡ್ಡೆ ಫ್ರೈ ಆಗೋದಕ್ಕಷ್ಟೇ ಹಾಕಿದ್ದೀನಿ. ಉಪ್ಪು ಹಾಕಿದರೆ ಈರುಳ್ಳಿನೂ ಸಹ ಬೇಗ ಫ್ರೈ ಆಗುತ್ತೆ. ಒಂದೆರಡು ನಿಮಿಷ ಮುಚ್ಚಿಟ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ, ಮುಚ್ಚಿಡೋಣ. ನೋಡಿ, ಉಳ್ಳಾಗಡ್ಡೆ ಬೆಂದಿದ್ದಾವೆ ಅನಿಸುತ್ತೆ. ನಾನು ಆಗ ಮುಚ್ಚಿಟ್ಟಿದ್ನಲ್ಲ, ಮತ್ತೆ ಈಗ ತೆಗೆದು ನೋಡೋಕತ್ತೀನಿ ನೋಡಿರಿ. ಒಂದೆರಡು ನಿಮಿಷ ಬಿಟ್ಟು ಈ ಥರ ಆದಮೇಲೆ ಈಗ ನಾವು ಮಾವಿನಕಾಯಿ ತುರಿದಿಟ್ಕೊಂಡಿದ್ವಲ್ಲ, ನಮ್ಮದು ಇಬ್ಬರದೇ ಅಡುಗೆ ಅಲ್ಲ, ನಾನು ಸ್ವಲ್ಪನೇ ಮಾವಿನಕಾಯಿ ತೊಗೊಂಡಿದ್ದೀನಿ. ಹುಳಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ತೆಗೆದಿಟ್ಟಿದ್ದೀನಿ ನೋಡಿರಿ. ಮತ್ತೆ ಬಾಡಿಸ್ಕೋಬೇಕೀಗ. ಸ್ವಲ್ಪ ಮಾವಿನಕಾಯಿ ಜಸ್ಟ್ ಹುಳಿ ಬಿಟ್ಕೊಳ್ಳೋ ತಗೋಣ, ಬಾಡಿಸ್ಬೇಕಷ್ಟೇ. ನೀಟಾಗೆ ಎಲ್ಲ
ಉಳ್ಳಾಗಡ್ಡೆ ಥರ ಮೆತ್ತಗಾಗೋ ಥರ ಹಾಕ್ಕೋಬಾರ್ದು. ಜಸ್ಟ್ ಒಂದು 2 ಸೆಕೆಂಡು ಈಗ ಬಾಡಿಸ್ಬಿಟ್ರೆ ಮುಚ್ಚಿಟ್ರೆ ಆಯ್ತು ಅಷ್ಟೇ. ನೋಡಿ ನೀಟಾಗಿ ಈ ಥರ ಮಾವಿನಕಾಯಿ ಹಸಿ ಸ್ವಲ್ಪ ಹಸಿ ಹುಳಿ ಥರ ಹೋಗೋ ತನಕ ಬಾಡಿಸಿದ್ರೆ ಆಯ್ತು ಅಷ್ಟೇ. ಒಂದು 2 ಸೆಕೆಂಡ್ ಆಗಲಿ ಅಷ್ಟೇ, 2 ಸೆಕೆಂಡ್ ಬಿಟ್ಟು ಮತ್ತೆ ಆಫ್ ಮಾಡ್ಕೋಬೇಕಾಗುತ್ತೆ. ಆಫ್ ಮಾಡಿದ್ಮೇಲೆ ಅನ್ನ ಕಲಸೋಣ. ನೋಡಿ 2 ನಿಮಿಷ ಆಯಿತು, ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಅದೇ ಬಿಸಿ ಇರೋ ಒಲೆ ಬಿಸಿ ಇರುತ್ತಲ್ಲ ಅದೇ ಬಿಸಿಗೆ ಕಾವಿಗೆ ಕುದಿಯಕತ್ತೈತೆ ಇಷ್ಟೇ ನೋಡ್ರಿ. ಈಗ ಅನ್ನ ಕಲಸೋಣ. ನಾನಿಲ್ಲಿ ಇಬ್ಬರಿಗೆ ಅನ್ನ, ಇಬ್ಬರಿಗೆ ಚಿತ್ರಾನ್ನ ಆಗೋಷ್ಟು ಅನ್ನನ ಸ್ವಲ್ಪ ತಣ್ಣಗೆ ಮಾಡಿಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಹುಳಿ ಹಾಕ್ಬಿಟ್ಟು ಕಲಸ್ಕೊತೀನಿ. ಬಿಸಿ ಅನ್ನಕ್ಕೆ ಕಲಸೋದ್ರಿಂದ ಮುದ್ದೆ 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 ಆದಂಗೆ ಆಗುತ್ತೆ. ಚಿತ್ರಾನ್ನ ಆಯಿತು, ಪುಳಿಯೋಗರೆ ಆಯಿತು, ಯಾವುದೇ ಕಾರಣಕ್ಕೂ ಬಿಸಿ ಅನ್ನಕ್ಕೆ ಕಲಸ್ಬೇಡ್ರಿ. ಸ್ವಲ್ಪ ಫ್ಯಾನ್ ಗಾಳಿಗಿಟ್ರೆ ತಣ್ಣಗಾಗ್ಬಿಡುತ್ತೆ. ನಾನು ಈಗ ಅದೇ ಥರ ಮಾಡ್ಕೊಂಬಂದಿನಿ ನೋಡಿರಿ. ನೀಟಾಗಿ ಕೈ ಆಡಿಸ್ಕೊತ ಇದ್ದೀನಿ ಅನ್ನಕ್ಕೆ, ಎಲ್ಲ ಹುಳಿನೂ ಸಹ ಅನ್ನಕ್ಕೆ ಅಂಟ್ಕೋಬೇಕು. ನೋಡಿ ರೆಡಿ ಆಯಿತು ಮಾವಿನಕಾಯಿ ಚಿತ್ರಾನ್ನ, ತುಂಬ ಟೇಸ್ಟಿ ಆಗಿದೆ ಇಷ್ಟೇ ನೋಡಿರಿ. ಮೇಲೆ ಕೊತ್ತಂಬರಿ ಸೊಪ್ಪು ಬೇಕಂದರೆ ಸ್ವಲ್ಪ ಉದುರಿಸ್ಕೊಳ್ಳಿ. ನಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಅಷ್ಟು ಇಷ್ಟಪಡಲ್ಲ, ಹಾಗಾಗಿ ನಾನೇನಿಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಲ್ಲ ಇಷ್ಟೇ ನೋಡಿರಿ. ಹೇಗೆ ಅನ್ನಿಸ್ತು ವಿಡಿಯೋ ಅಂತೇಳ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇಲ್ಲೋಡಿ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ, ಈ ಥರ ಕಾಣಿಸ್ತಿದೆ ಲುಕ್ಕು. ನಾನೇನು ಶೇಂಗಾ ಬೀಜ ಹಾಕಿಲ್ಲ, ನಾನು ಸ್ಟಫಿಂಗ್ ಮಿರ್ಚಿ ಮಾಡಿದ್ದೆ, ಹಾಗೆ ಸೈಡಿಗೆ ಇಟ್ಟಿದ್ದೀನಿ. ತುಂಬ ಟೇಸ್ಟಿ ಆಗಿದೆ. ಬರ್ರಿ ಈಗ ಲಕ್ಕಿ ಕಮೆಂಟ್ ನೋಡೋಣ. ಫಸ್ಟ್ ಕಮೆಂಟ್ ನೋಡಿ ಬಿಂದು ಅಂತೇಳ್ಬಿಟ್ಟು, ಇವ್ರದ್ದು ಲಾಬ್ ಚಾನಲ್ ಇದೆ. ಹಾಯ್ ಡಿಯರ್ ಫ್ರೆಂಡ್, ನೀವಂದರೆ ನಂಗೆ ತುಂಬ ಇಷ್ಟ, ನಿಮ್ಮ ಮಗಳು ಸೋ ಕ್ಯೂಟ್, ನಿಮ್ಮ ಬ್ಲಾಗ್ಸ್ ನೋಡ್ತಿರ್ತೀನಿ, ತುಂಬ ಚೆನ್ನಾಗಿ ಬರ್ತಿದೆ, ಸೊ ಇದೇ ರೀತಿ ಲಾಗ್ ಮಾಡ್ತೀರಿ, ಲವ್ ಯು ಸಿಸ್ ಅಂತೇಳಿದ್ದಾರೆ. ಥ್ಯಾಂಕ್ ಯು ಬಿಂದು. ಕಟ್ಟೆ ವಿಶ್ವ ಅವ್ರು ಹೇಳ್ತೀರಾ, ಆ ಭಗವಂತ ಆಯುರ ಆರೋಗ್ಯ ಸುಖ ನೆಮ್ಮದಿ ಸಿರಿ ಸಂಪತ್ತು ಕೊಟ್ಟು ನಿಮ್ಮ ಕನಸುಗಳೆಲ್ಲ ನೆರವೇರಲೆಂದು ತುಂಬು ಹೃದಯದ ಆಶಿಸುತ್ತಾ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಭಾವ ಅಂತೇಳ್ಬಿಟ್ಟು ಸಿಂಬಲ್ ಕಳಿಸಿದ್ದಾರೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಮೀನಾಕ್ಷಿ ಸಿಸ್ಟರ್ ಹೇಳ್ತಿದ್ದಾರೆ, ನೈಸ್ ಲಾಕ್ ಡಿಯರ್, ನಮ್ಮ ಮನೆಯಲ್ಲಿ ಇಡ್ಲಿ ಸಾಂಬಾರ್ ಇವತ್ತು, ಹ್ಯಾಪಿ ಬರ್ಡೇ ಬ್ರದರ್, ಗಾಡ್ ಬ್ಲೆಸ್ ಯು, ನಿಮ್ಮ ಮಗಳು ಸೋ ಕ್ಯೂಟ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಯಶ್ ಬ್ರೋ ಹೇಳ್ತಿದ್ದಾರೆ, ಹ್ಯಾಪಿ ಬರ್ಡೇ ಬ್ರದರ್ ಸಂಗೀತಕ್ಕ, ಕಾಮೆಂಟ್ ನೋಡಿದ್ಮೇಲೆ ಸರ್ಗೆ ನನ್ನ ಬರ್ಡೇ ವಿಶಸ್ ಕನ್ವೆ ಮಾಡಿ ಪ್ಲೀಸ್, ಥ್ಯಾಂಕ್ ಯು ಫಾರ್ ಶೇರಿಂಗ್ ಅಂತ ಹೇಳಿದ್ದಾರೆ. ಖಂಡಿತ ಬ್ರೋ, ನಾನಾಗಲೇ ಅವ್ರಿಗೆ ತಿಳಿಸಿದ್ದೀನಿ, ಥ್ಯಾಂಕ್ ಯು ಸೋ ಮಚ್ ಕಾಮೆಂಟ್ ಮಾಡಿದ್ದಕ್ಕೆ. ಗೆಳತಿ ಹೇಳ್ತಿದ್ದಾರೆ, ಹುಟ್ಟು ಹಬ್ಬದ ಶುಭಾಶಯಗಳು ಅಣ್ಣ, ಇದಕ್ಕೆ ಹೆಣ್ಮಕ್ಳು ಇರಬೇಕು ಅನ್ನೋದು. ಆಯ್ ಮುದ್ದು, ಕಾಮೆಂಟ್ ಬಗ್ಗೆ ಒಳ್ಳೆಯ ಮಾಹಿತಿ ತಿಳಿಸಿಕೊಟ್ಟಿದ್ದೀರಾ ಸಿಸ್ಟರ್, ನೈಸ್ ಶೇರಿಂಗ್ ಸಿಸ್ಟರ್ ಅಂತ. ಥ್ಯಾಂಕ್ ಯು ಡಿಯರ್. ರೇಖಾ ಅವರು ಹೇಳ್ತಿದ್ದಾರೆ, ನೈಸ್ ಲಾಕ್ಸಿಸ್ ಹೇರ್ ಕೇರ್ ಟಿಪ್ಸ್ ಸೂಪರ್, ದೀಪರ್ ಟಿಪ್ಸ್ ಕೂಡ ಸೂಪರ್, ಇಡ್ಲಿ ನಮ್ಮ ಮನೇಲಿ ವೀಕ್ಲಿ ಒನ್ ಟೈಮ್ ಆದರೂ ಮಾಡ್ತೀವಿ, ಹಾರ್ಟ್ ಸಿಂಬಲ್. ಥ್ಯಾಂಕ್ ಯು ಡಿಯರ್. ನೆಕ್ಸ್ಟ್ ಭಾನುಪ್ರಿಯ, ನೈಸ್ ಲಾಗ್ ಅಕ್ಕರಿ, ಇಡ್ಲಿ ಚಟ್ನಿ ಸೂಪರ್ ಅಕ್ಕರಿ, ಪುಟ್ಟಿ ಏನು ಶಾನೆ ಅದಾಳ ಅಕ್ಕ, ನೆಲ ಒರೆಸ್ತಾಳೋ ವಿಡಿಯೋ ಮಾಡು ಅಂತ ಹೆಂಗೆ ಕೇಳ್ತಾಳು, ಪುಟ್ಟಿ ಸೋ ಸ್ವೀಟ್ ಅಕ್ಕರಿ ಅಂತ ಹೇಳಿದ್ದಾಳೆ ಹೇಳಿದ್ದಾರೆ. ಥ್ಯಾಂಕ್ ಯು ಭಾನುಪ್ರಿಯ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಮ್ಮ ಮನೆಯವ್ರಿಗೆ ಹುಟ್ಟು ಹಬ್ಬದ ವಿಶಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ಇದರಲ್ಲಿ ನನಗೆ ಫೇವ್ರೆಟ್ ಆದಂತಹ ಕಾಮೆಂಟನ್ನು ಚೂಸ್ ಮಾಡಿಕೊಂಡೆ, ಎಲ್ಲರೂ ತುಂಬ ಚೆನ್ನಾಗಿ ವಿಶ್ ಮಾಡಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೀವು ಸಹ ಲಕ್ಕಿ ಕಾಮೆಂಟರ್ ಆಗಬೇಕಾದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಳ್ಳೊಳ್ಳೆ ಕಾಮೆಂಟ್ ಮಾಡಿ, ಮುಂದೆ ನೀವು ಲಕ್ಕಿ ಕಾಮೆಂಟರ್ ಆಗಿ. ನೋಡಿದ್ರಲ್ಲ ಇಷ್ಟತ್ತು ವಿಡಿಯೋನ, ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಏನನ್ನಿಸ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದ ಮೂಲಕ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್ ಬಾಯ್.